हाई फ्रेंड्स स्नेहितरे नमस्कार स्नेहितरे इवत्तिन ई वीडियोदल्लि नमगे ओंदु अमेजिंग वाद अप्लिकेशन बग्गे माहिति कोड्तेने स्नेहितरे याकंद्रे नोडबहुदु स्नेहितरे निम्म हत्तिर स्मार्टफोन कूड इरुत्ते स्नेहितरे अदन्नु बयसिकोंडु नीवु हेगे निम्म एलईडी फ्लाश नोटिफिकेशन हेगे आन माडिकोळ्ळोदु अंत ना ई वीडियो तीसिकोड्तीनि कंप्लीट आगि वीडियोदल्लि नोडु मुन्न नम्म चानल फस्ट टाइम नोडुत्तिद्रे सब्सक्राइब माडि पक्कदल्लि कानुव बेल ऐकान सवति नावु हाकुव होस वीडियो नीवु बेग पडेदुकोळ्ळबहुदु वीडियोवन्नु शुरु माडोणा बन्नि स्नेहितरे ಈಗ ನೋಡಿ ಹೇಳ್ತೀನಿ ಸ್ನೇಹಿತರೆ ಯಾಕಂದರೆ ನಿಮಗೆ ನೋಟಿಫಿಕೇಶನ್ ಕೂಡ ಬರುತ್ತೆ ಸ್ನೇಹಿತರೆ ವಾಟ್ಸಪ್ ಆಗಿರ್ಬೋದು ಫೇಸ್ಬುಕ್ ಆಗಿರ್ಬೋದು ಹಾಗೆ ಇನ್ನೇ ಥರ ಥರದ ಅಪ್ಲಿಕೇಶನ್ ಕೂಡ ನಿಮಗೆ ನೋಟಿಫಿಕೇಶನ್ ಕೂಡ ಬರುತ್ತವೆ ಸ್ನೇಹಿತರೆ ಬಂದಾಗ ನಿಮ್ಮ ಸ್ಕ್ರೀನ್ ಮೇಲೆ ಹೇಗೆ ನೋಟಿಫಿಕೇಶನ್ ಐಕಾನ್ ಬೆಲ್ ಐಕಾನ್ ರೀತಿ ಕಾಣಿಸಿಕೊಳ್ಬೇಕಂದ್ರೆ ನಾನು ಕಂಪ್ಲೀಟಾಗಿ ವೀಡಿಯೋ ತೀಸ್ಕೊಡ್ತೀನಿ ಅದು ನಿಮಗೆ ಇಲ್ಲಿ ಫೋಟೋ ಕೂಡ ಹಾಕ್ತೀನಿ ಈ ಫೋಟೋ ನೋಡಿಕೊಳ್ಳಿ ಸ್ನೇಹಿತರೆ ಹೇಗೆ ನಿಮಗೆ ನೋಟಿಫಿಕೇಶನಲ್ಲಿ ಕಾಣುತ್ತೆ ಅಂತ ಈ ಥರ ನೀವು ಮಾಡಿಕೊಳ್ಳಬಹುದು ಸ್ನೇಹಿತರೆ ಅದು ಸಿಂಪಲ್ ಟ್ರಿಕ್ಕಿಂದ ಅದು ಹೇಗೆ ಅಂತ ಕಂಪ್ಲೀಟಾಗಿ ವೀಡಿಯೋ ತೀಸ್ಕೊಡ್ತೀನಿ ಅದು ಎಲ್ ಇ ಡಿ ಫ್ಲ್ಯಾಶ್ ಲೈಟ್ ಆನ್ ಅಲ್ಲಿ ಎಲ್ ಇ ಡಿ ಅಂತರ ಅಪ್ಲಿಕೇಶನ್ ಇದೆ ಸರ್ ಅದರ ಅಪ್ಲಿಕೇಶನ್ ಬಯಸಿಕೊಂಡು ಹೇಗೆ ಯೂಸ್ ಮಾಡಿಕೊಳ್ಬೋದು ಅಂತ ಈ ವೀಡಿಯೋ ತೀಸ್ಕೊಡ್ತೀನಿ ಮತ್ತು ವೀಡಿಯೋನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ ಮೊದಲು ಸ್ನೇಹಿತರೆ ಪ್ಲೇಸ್ಟೋರ್ಗೆ ಹೋಗಬೇಕಾದಂತೆ ಪ್ಲೇಸ್ಟೋರ್ ಹೋದ್ಮೇಲೆ ಸ್ನೇಹಿತರೆ ಅಲ್ಲಿ ನೀವು ಪ್ಲೇಸ್ಟೋರ್ ಸರ್ಚ್ ಬರಲಿ ಒಂದು ಅಪ್ಲಿಕೇಶನ್ ಸರ್ಚ್ ಮಾಡಬೇಕಾಗುತ್ತೆ ಸ್ನೇಹಿತರೆ ಅಪ್ಲಿಕೇಶನ್ ಲಿಂಕ್ ಬೇಕಾದ್ರೆ ನಾನು ಈ ವಿಡಿಯೋದ ಡಿಸ್ಕ್ರಿಪ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಅಪ್ಲಿಕೇಶನ್ ಡೈರೆಕ್ಟಾಗಿ ಓಪನ್ ಮಾಡಿಕೊಳ್ಬೋದು ಇಲ್ಲ ಪ್ಲೇ ಸ್ಟೋರ್ ಸರ್ಚ್ ಬಾರ್ ಹೊಳಿ ಡಿಸ್ಪ್ಲೇ ನಾಚ್ ನೋಟಿಫಿಕೇಶನ್ ಎಲ್ ಇ ಡಿ ಲೈಟ್ ಹೊಡಿರಿ ಸ್ನೇಹಿತರೆ ಇಲ್ಲಿ ನಿಮ್ಮ ಫಸ್ಟ್ ಬರುತ್ತೆ ಅಪ್ಲಿಕೇಶನ್ ಈ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿಕೊಳ್ಳಬೇಕಾದ ಸ್ನೇಹಿತರೆ ಈ ಅಪ್ಲಿಕೇಶನ್ ಲಿಂಕು ಬೇಕಾದ್ರೆ ನಾನು ವಿಡಿಯೋ ಡಿಸ್ಕ್ರಿಪ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಅಲ್ಲಿಂದ ಹೋಗಿ ನೀವು ಡೌನ್ಲೋಡ್ ಮಾಡಿಕೊಳ್ಳ್ಬೋದು ಈಗ ಓಪನ್ ಮಾಡಿ ಕ್ಲಿಕ್ ಮಾಡ್ತೀನಿ ಓಪನ್ ಮಾಡಿ ಕ್ಲಿಕ್ ಮಾಡಿದಾಗ ಸ್ನೇಹಿತರೆ ನಿಮಗೆ ಈ ಥರ ಇಂಟರ್ಫೇಸ್ ಬರುತ್ತೆ ಇದು ಗ್ರ್ಯಾಂಡಾಗಿ ಪರ್ಮಿಷನ್ ಕೊಡಬೇಕಾಗುತ್ತೆ ಸ್ನೇಹಿತರೆ ಗ್ರ್ಯಾಂಡಾಗಿ ಪರ್ಮಿಷನ್ ಕೊಟ್ಟರೆ ಮಾತ್ರ ನಿಮಗೆ ಓಪನ್ ಆಗುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ ನಾನು ಇಲ್ಲಿ ಗ್ರ್ಯಾಂಡಾಗಿ ಪರ್ಮಿಷನ್ ಕೊಡಬೇಕು ಸ್ನೇಹಿತರೆ ಹಾಗೆ ತೋರಿಸ್ಕೊಡ್ತೀನಿ ಈಗ ನಾನು ಪರ್ಮಿಷನ್ ಎಲ್ಲ ಅಲೋ ಮಾಡಿದ್ದೆ ಸ್ನೇಹಿತರೆ ಅದಕ್ಕೆ ನನಗೆ ಈ ಥರ ಇಂಟರ್ಫೇಸ್ ಕಾಣುತ್ತೆ ಫಸ್ಟ್ ಟೈಮೇ ನಿಮಗೆ ಅದು ಇಂಟರ್ಫೇಸ್ ಪರ್ಮಿಷನ್ ಗ್ರ್ಯಾಕ್ ಕೊಟ್ಟಮೇಲೆ ಈ ಥರ ಇಂಟರ್ಫೇಸ್ ಕಾಣುತ್ತೆ ನಿಮಗೆ ಯಾವ ಥರದ ಯಾವ ಅಪ್ಲಿಕೇಶನ್ ನಿಮಗೆ ನೋಟಿಫಿಕೇಶನ್ ಬರಬೇಕಾ ಅಪ್ಲಿಕೇಶನ್ ಆನ್ ಮಾಡಿಕೊಳ್ಬೇಕು ಸ್ನೇಹಿತರೆ ನಾನು ಇಲ್ಲಿ ಡೈಲಿ ಹಂಟರ್ನ ಅಪ್ಲಿಕೇಶನ್ ಆನ್ ಮಾಡಿಕೊಂಡಿದ್ದೀನಿ ಸ್ನೇಹಿತರೆ ನಿಮಗೆ ಅಪ್ಲಿಕೇಶನ್ ಬೇಕಾ ಅಪ್ಲಿಕೇಶನ್ ನೀವು ಆನ್ ಮಾಡಿಕೊಂಡಿದ್ದಾಗ ಈ ಥರ ಆನ್ ಮಾಡಿಕೊಂಡಿದ್ದ ನಿಮಗೆ ಓಪನ್ ಆಗುತ್ತೆ ಸ್ನೇಹಿತರೆ ನಾನು ನೋಡ್ಬೇಕು ಸ್ನೇಹಿತರೆ ಈ ಥರ ಡೈಲಿ ಹಂಡ್ ಅಪ್ಲಿಕೇಶನ್ ಆನ್ ಮಾಡ್ಕೊಂಡು ಇಲ್ಲಿ ನೋಡಿ ಮೇಲೆ ಕ್ಲಿಕ್ ಮಾಡ್ತೀನಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಈ ಥರ ಬರುತ್ತೆ ಇಲ್ಲಿ ನೋಡ್ಬೋದು ಸ್ನೇಹಿತರೆ ಈ ಥರ ಐಕಾನ್ ಕಾಣುತ್ತೆ ಇಲ್ಲಿ ನೋಡಿ ಹಳದಿ ಬಣ್ಣ ಕಾಣುತ್ತೆ ಸ್ನೇಹಿತರೆ ಈ ಹಳದಿ ಬಣ್ಣ ಕಾಣುತ್ತೆ ಇಲ್ಲಿ ನೋಡಿ ಈ ರೆಡಿ ಸೂಪರ್ ನಾಚ್ ಅಂದರೆ ಈ ಥರ ನಿಮಗೆ ಐಕಾನ್ ಕಾಣುತ್ತೆ ಸ್ನೇಹಿತರೆ ನಿಮಗೆ ಯಾವ ಥರ ಐಕಾನ್ ಬೇಕಲ್ಲ ಐಕಾನ್ ಕೂಡ ನೀವು ಹಾಕಿಕೊಳ್ಬೋದು ನಾನು ಇಲ್ಲಿ ದಿಲ್ ಆಕಾರ ಕೂಡ ಹಾಕಿಕೊಂಡೆ ಸ್ನೇಹಿತರೆ ನಿಮಗೆ ಕಲರ್ ಕೂಡ ಅಡ್ಜಸ್ಟ್ ಮಾಡಿಕೊಳ್ಬೋದು ಮತ್ತು ಸ್ನೇಹಿತರೆ ಇಲ್ಲಿ ಬ್ಯಾಕ್ ಬನ್ನಿ ಸ್ನೇಹಿತರೆ ಬ್ಲ್ಯಾಕ್ ಬಂದ ಮೇಲೆ ನೋಡ್ತೀನಿ ತೋರಿಸ್ತೀನಿ ಸ್ನೇಹಿತರೆ ಇಲ್ಲಿ ನೋಡಿಸ್ಕೊಂಡು ಕ್ಲಿಕ್ ಮಾಡಿ ನಿಮಗೆ ಯಾವ ಥರ ಯಾಟೆ ಅಪ್ಲಿಕೇಶನ್ ಕೂಡ ನೀವು ಆನ್ ಮಾಡಿಕೊಂಡಿರೋ ಇಲ್ಲಿ ಕಂಪ್ಲೀಟ್ ತೋರಿಸುತ್ತೆ ಅದು ಗ್ರ್ಯಾಂಡಾಗಿ ಪರ್ಮಿಷನ್ ಕೊಡಬೇಕಾಗ್ತದೆ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿ ಮೇಲೆ ಈ ಥರ ಇಂಟರ್ಫೇಸ್ ಬರುತ್ತೆ ಸ್ನೇಹಿತರೆ ಇಂಟರ್ಫೇಸ್ ಬಂದಮೇಲೆ ಇಲ್ಲಿ ನೋಡ್ಬೋದು ಸ್ನೇಹಿತರೆ ಇಲ್ಲಿ ಈ ಥರ ಕಾಣುತ್ತೆ ಸ್ನೇಹಿತರೆ ಇಲ್ಲಿ ನೋಡಿ ಸ್ನೇಹಿತರೆ ಈ ಥರ ಕಾಣುತ್ತೆ ಇಲ್ಲಿ ನಾ ನಿಮಗೆ ಏನು ಈ ಥರ ಏನು ಬದಲಾವಣೆ ಮಾಡಿಕೊಳ್ಬೇಡಿ ಸ್ನೇಹಿತರೆ ನಾನು ನಿಮಗೆ ತೋರಿಸಿ ಸಿಂಪಲ್ ಆಗಿ ತೋರಿಸ್ಕೊಡ್ತೀನಿ ಈ ಥರ ತರ ಬನ್ನಿ ಥರ ಬಂದಮೇಲೆ ಸ್ನೇಹಿತರೆ ಇಲ್ಲಿ ನೋಡ್ಬೋದು ಇಲ್ಲಿ ಈ ಥರ ಎಲ್ ಇ ಡಿ ಇದು ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕಾಣುತ್ತೆ ಇದರಲ್ಲಿ ನಿಮಗೆ ಯಾವ ಆಪ್ಷನ್ ಬೇಕೋ ಆಪ್ಷನ್ ಬೆಲ್ ಹಾಕೊಂಬೇಕು ಬೆಲ್ ಹಾಕೊಂಬಂದು ದಿಲ್ ಕಲ್ತಿಲ್ಲ ಹಾಕೊಂಬೋದು ಹಲವಾರು ಬೀಜ ಕೂಡ ಇದರಲ್ಲಿ ಮಾಡಿಕೊಳ್ಳಬಹುದು ಸ್ನೇಹಿತರೆ ನಿಮಗೆ ಎಲ್ ಇ ಡಿ ಸೈಜ್ ಬೇಕಾಗುತ್ತೆ ಸ್ನೇಹಿತರೆ ಎಲ್ ಇ ಡಿ ಸೈಜ್ ಬೇಕಂದರೆ ಇದು ಎಲ್ ಇ ಡಿ ಮೇಲೆ ಕ್ಲಿಕ್ ಮಾಡಿ ಮೇಲೆ ಇಲ್ಲಿ 150 ಕೂಡ ನೀವು ಆನ್ ಮಾಡಿಕೊಳ್ಬೇಕು ಸ್ನೇಹಿತರೆ 150 ನೀವು ಆನ್ ಮಾಡಿದರೆ ನಿಮಗೆ ಈ ಥರ ಬರುತ್ತೆ ಇಲ್ಲಿ ಸೇವ್ಡ್ ಮೇಲೆ ಕ್ಲಿಕ್ ಮಾಡಬೇಕು ಸ್ನೇಹಿತರೆ ನಿಮಗೆ ಒಂದು ಆ್ಯಡ್ಸ್ ಓಪನ್ ಆಗುತ್ತೆ ಆ್ಯಡ್ಸ್ ಓಪನ್ ಆಗಲಿ ಮತ್ತು ಈ ಥರ ಇಲ್ಲಿ ಸೇವ್ಡ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಓಪನ್ ಆಗುತ್ತೆ ಅಂತ ಹೇಳ್ಬೋದು ಇಲ್ಲಿ ಅದನ್ನು ಚೇಂಜ್ ಮಾಡಿ 150 ಸೆಲೆಕ್ಟ್ ಮಾಡಿಕೊಳ್ಳಿ ದೊಡ್ಡ ಆಕಾರ ಕಾಣುತ್ತೆ ಸ್ನೇಹಿತರೆ ದಿಲ್ ಆಕಾರದಲ್ಲಿ ದೊಡ್ಡ ಕಾಣುತ್ತೆ ನಿಮಗೆ ಇಲ್ಲಿ ಯಾವ ಥರ ಅಂದರೆ ಯಾವ ಪೊಸಿಷನ್ ಎಲ್ಲಿ ಬೇಕು ನಡಕ್ಕೆ ಬೇಕಾ ಸೆಂಟ್ರ್ ಬೇಕಾ ಯಾವ ಥರ ನೀವು ಬೇಕಲೇ ಆನ್ ಮಾಡಿಕೊಳ್ಬೋದು ಸ್ನೇಹಿತರೆ ನೋಡಿ ಎಲ್ಲ ಯಾವ ಸೆಟ್ಟಿಂಗ್ ಮಾಡಿ ನೀವು ಯಾವ ಥರ ನಿಮಗೆ ಎಲ್ಲಿ ಸೆಂಟ್ರ್ ಪಾಯಿಂಟ್ ಬೇಕಾ ತಳ ಬೇಕಾ ಮ್ಯಾಲೆ ಬೇಕಾ ಆ ಥರ ನೀವು ಮೂಲಿ ಬೇಕಾ ಎಲ್ಲರೂ ಸೆಟಪ್ ಮಾಡಿಕೊಳ್ಬೋದು ಅಂದರೆ ನಿಮಗೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಕಾಣೋ ಬೆಲ್ ಹಾಕಿ ನಿಮ್ಮ ಈ ಅನಿಸಿಕೆ ಬಗ್ಗೆ ನಮಗೆ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ ನಿಮಗೆ ನಿಮ್ಮ ಹತ್ತಿರ ಯಾವ ಅಪ್ಲಿಕೇಶನ್ ನೀವು ಆನ್ ಮಾಡಿಕೊಂಡಿರೋ ತಪ್ಪದೆ ನಿಮಗೆ ಕಮೆಂಟ್ ಮಾಡಿ ತಿಳಿಸಿ ಅಂದರೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ ಥ್ಯಾಂಕ್ ಯು ಫಾರ್ ವಾಚಿಂಗ್ ಜೈ ಹಿಂದ್ ಜೈ ಕರ್ನಾಟಕ ಮಾತೆ